ಇದೇ ತಾರೀಕು 19 ಡಿಸೆಂಬರ್ 19 ಕಿಸಾನ್ ಗರ್ಜನ ರ್ಯಾಲಿಯನ್ನ ಹಮ್ಮಿಕೊಂಡಿದೆ. ರಾಮಲೀಲಾ ಮೈದಾನ ದೆಹಲಿಯಲ್ಲಿ ಸುಮಾರು ಪ್ರತಿಯೊಂದು ರಾಜ್ಯದಿಂದ 300,000 ಜನ ರೈತರು ಬರುವ ನಿರೀಕ್ಷೆ ಇದೆ. ರೈತರ ವಿಷಯ ಏನಂದ್ರೆ, ರೈತರು ಬೆಳೆದಂತಹ ಬೆಳೆಗಳಿಗೆ ಸರ್ಕಾರದವರು MSPಯನ್ನ ರಚನೆ ಮಾಡಿದ್ದಾರೆ, ಘೋಷಿಸಿದ್ದಾರೆ. ಅದು ರೈತರಿಗೆ ಸಾಲದು. ರೈತರ ಖರ್ಚು ವೆಚ್ಚದ ಆಧಾರದ ಮೇಲೆ ರೈತನನ್ನ ಒಬ್ಬ ವ್ಯವಸ್ಥಾಪಕನನ್ನಾಗಿ ಪರಿಗಣಿಸಿ, ರೈತರ ಭೂಮಿಯ ಮೌಲ್ಯವನ್ನು ಆಧಾರ ಮಾಡಿಕೊಂಡು, ಅದರ ಒಂದು ಮೌಲ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು, ರೈತರ ಕುಟುಂಬದ ಒಬ್ಬ ಸದಸ್ಯನನ್ನು ಕಾರ್ಮಿಕನನ್ನಾಗಿ ಪರಿಗಣಿಸಿ, ಪರಿಸರ ವಿಕೋಪದ ಹಾನಿಯನ್ನು ಒಳಗೊಂಡು ಲಾಭದಾಯಕ ಬೆಲೆಯನ್ನು ಪರಿಶೀಲಿಸಿ ಲಾಭದಾಯಕ ಬೆಲೆಯನ್ನು ಘೋಷಿಸಬೇಕಂತ ನಾವು ಗರ್ಜನಾ ರ್ಯಾಲಿಯಲ್ಲಿ ವಿಷಯವಾಗಿಟ್ಟುಕೊಂಡಿದ್ದೀವಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಈಗ ರೈತರಿಗೆ ಬೇಕಾಗುವಂಥ ಉತ್ಪನ್ನಗಳು, ಗೊಬ್ಬರ ಇರ್ಬೋದು, ಆಮೇಲೆ ಪೆಸ್ಟಿಸೈಡ್ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಇವುಗಳ ಮೇಲಿನ GST ತೆಗೆದುಹಾಕಬೇಕು. ನಂತರ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಖಾಸಗಿ ಕಂಪನಿಯವ್ರನ್ನ ನಿಯೋಜನೆ ಮಾಡುವುದರಿಂದ ಖಾಸಗಿ ಕಂಪನಿಯವರ ಕಿಸೆ ತುಂಬುತ್ತಾ ಇದೆ, ರೈತರಿಗೆ ಅದರ ಫಲ ಸಿಗ್ತಾ ಇಲ್ಲ. ಖಾಸಗಿ ಕಂಪನಿಗಳನ್ನು ತೆಗೆದುಹಾಕಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ನಿಯೋಜನೆ ಮಾಡಬೇಕಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಅಲ್ಲದೆ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆಯಲ್ಲಿ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಈಗಾಗಲೇ ಕಂತಿಗೆ 2,000 ರೂಪಾಯಿ ಹಣವನ್ನು ಸರ್ಕಾರ ಕೊಡ್ತಾ ಇದೆ. ಅದು ಸಾಲದು. ಪ್ರತಿ ಕಂತಿಗೆ 5,000 ಹಣವನ್ನು ಕೊಡುವುದಾಗಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸರ್, ಶಿವಾನಂದ್ ಸರ್ದಾರ್, ಭಾರತೀಯ ಕಿಸಾನ್ ಸಂಘ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು.